ಗವರ್ಮೆಂಟ್ ಸರ್ವಿಸ್ನವ್ರು ಕಳಿಸಿದ್ದಾರೆ. ಇವಳು ದನಕುವರಿ ಅಂತ ಮನೆ ಕೆಲಸಕ್ಕೆ. ಅವನು ರಾಮ್ಜಿ ಜೈರಾಮ್ ತೋಟದ ಕೆಲಸಕ್ಕೆ. ಮೊದಲು ನಿಮ್ ನಿಮ್ ಕೆಲಸಗಳ ಪರಿಚಯ ಮಾಡಿಸ್ತೀನಿ, ಬನ್ನಿ. ಹಲೋ. ವಾತಾವರಣದಲ್ಲಿ ವೈಬ್ರೇಷನ್ ಕಂಪನ ಉಂಟು ಮಾಡುವ ನಿನ್ನ ಸಾಧನೆ ಶಕ್ತಿ ಮೆಚ್ಚುವಂತಹದ್ದು. ಆದರೂ ಇನ್ನೂ ಹೆಚ್ಚು ಭಯ ಉಂಟು ಮಾಡುವುದು ಅತ್ಯಗತ್ಯ. ಈ ವಿಶ್ವದಲ್ಲಿ ಶಕ್ತಿವಂತ ಶಾಸನ ನಡೆಸಲಾರ. ಬೇರೆಯವರಲ್ಲಿ ಬೆದರಿಕೆ ಭಯ ಉಂಟು ಮಾಡುವವನು ಮಾತ್ರ ಪ್ರಪಂಚ ನಡೆಸಬಲ್ಲ, ಆಡಬಲ್ಲ. ತಿಳಿಯಿತು. ಭಯ, ಕೇವಲ ಭಯ. ಭಯ ಹೆಚ್ಚಿಸಲು ಸಮರ್ಥನ. ನಿನ್ನ ನೋಡ್ಬೇಕು ಅನಿಸ್ತೀನಿ. ನಾವು ಹೀಗೆ ನೋಡ್ಕೊಂಡು ಎಷ್ಟು ದಿನಗಳಾಗಿವೆ ಅಲ್ವಾನೇ? ಎಲ್ಲೋ ಹೇಗೋ ಶಾಂತಿಯಿಂದಿದ್ ನಮ್ಗೆ, ಆಸೆ ಪಟ್ಟಿ ಬಂಗ್ಲೆನೆ ಶತ್ರು ಆಗೋಯ್ತು. ಎಲ್ಲ ಕ್ಷಣಿಕಾನೇ. ಭ್ರಮೆ ಭಯ ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಅದಿರ್ಲಿ, ಆ ಇಬ್ಬರು ಕೆಲಸದವನ್ನ ನೀನೇ ನೋಡಿಟ್ಕೊಂಡ್ಯ? ಯಾಕೆ? ಯಾಕೂ ಇಲ್ಲ, ನನಗೆ ಯಾಕೋ ಆ ಮುಖಗಳೇ ಹಿಡಿಸ್ತಾ ಇಲ್ಲ. ಅವ್ರು ಚೆನ್ನಾಗಿದ್ದಿದ್ರೆ, ಸುಂದರವಾಗಿದ್ದಿದ್ರೆ ಯಾವ್ದಾದ್ರೂ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ರು. ಇಲ್ಲಿಗೆ ಕೆಲ್ಸಕ್ ಬರ್ತಿದ್ರು. ನೀನು ಈ ಮಾತಾಡ್ತಾ ಇರೋದು ಸುನಿ, ಏನ್ ಯೋಚಿಸ್ತಿದ್ದೀರಾ? ಏನಿಲ್ಲ, ನಿನಗೇನಿಷ್ಟನೋ ನನಗೂ ಅದೇ ಇಷ್ಟ.
ಅಯ್ಯೋ, ಎಳೆ ಮಗು ಮಂಚದ ಮೇಲೆ ಸರಿಯಾಗಿ ಮಲ್ಕೊಳ್ಳೋಕೂ ಬರಲ್ಲ ಅಲ್ರಿ. ಎಚ್ಚರಿಕೆಯಾಗಿ ನೋಡಿದ್ರೆ ಪಕ್ಕದಲ್ಲಿ ನೀವಿಲ್ಲ, ಗಾಬರಿಯಾಗಿ ಕೆಳಗೆ ನೋಡಿದ್ರೆ ಅಲ್ಲಿ ಬಿದ್ದಿದ್ದೀರಿ. ಆ ಮುಂಜಾವನಲ್ಲೂ ನನಗೆ ಎಷ್ಟು ನಗು ಬಂದ್ಬಿಡ್ತು ಗೊತ್ತಾ? ಅದೇ ಕುಂಭನಲ್ಲಿ ಕೆಳಗೆ ಬಿದ್ದಿರ್ಬೇಕಷ್ಟೇ. ತಗೊಳ್ಳಿ ಕಾಫಿ. ಅಲ್ಲಿಡು. ಬಂದೆ ಪುಟ್ಟ. ಆ ದಿನವೇ ನನ್ನ ಮಾತು ಕೇಳಿದ್ರೆ ನೀವಿಷ್ಟೊಂದು ಕಂಗಾಲಾಗೋ ಸ್ಥಿತಿಯೇ ಬರ್ತಿರ್ಲಿಲ್ಲ. ಸರಿ ಸುನೀಲ್ ಜಿ, ನಾನು ನಿಮ್ಮನೆಗೆ ವಾಸ್ತು ಪೂಜೆ ಮಾಡೋಕೆ ಬರ್ತೀನಿ. ಪೂಜೆಗೆ ಬೇಕಾದ ಸಾಮಾನು ಪಟ್ಟಿ ಕೊಡ್ತೀನಿ, ಅದನ್ನೆಲ್ಲ ತರಿಸಿಡಿ. ಬ್ರಾಹ್ಮಣರಿಗೆ ಊಟದ ವ್ಯವಸ್ಥೆನೂ. Thank you.